IVM. ನಮಸ್ತೆ ಹಾಗೂ ಸ್ವಾಗತ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ಸ್ಫೂರ್ತಿ ತೇಜ್. ಇದು ನಿಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರ ಸೂಪರ್ ಸಿಂಪಲ್ ಹ್ಯಾಬಿಟ್ಸ್ ಬೆಳೆಸುವಂತ ಒಂದು ಬೈಟ್ ಸೈಜ್ ಪಾಡ್ಕಾಸ್ಟ್. ನೆನಪಿರ್ಲಿ, ಗುಡ್ ಹ್ಯಾಬಿಟ್ಸ್ ಇಂದ ಒಂದು ಗ್ರೇಟ್ ಲೈಫ್ ಇರುತ್ತೆ. ಸೊ ಇವತ್ತಿನ ನಮ್ಮ ಫನ್ ಫ್ಯಾಕ್ಟ್ ಇರೋದು ದಿಂಬುಗಳ ಬಗ್ಗೆ, ಪಿಲೋಸ್ ಬಗ್ಗೆ. ಈ ದಿಂಬು ಅನ್ನುವಂತ ಒಂದು ಕಾನ್ಸೆಪ್ಟ್ ಬಂದಿದ್ದು ಸುಮಾರು 9,000 ವರ್ಷಗಳ ಹಿಂದೆ. ಇನಿಷಿಯಲಿ ಈ ದಿಂಬುಗಳನ್ನ ಕಲ್ಲಿಂದ ಮಾಡ್ತಾ ಇದ್ರು. ಕೆಲವೊಂದು ಕಲ್ಲಿನ ದಿಂಬುಗಳನ್ನ ಚೆನ್ನಾಗಿರುವಂತ ಕನ್ಸ್ ಬೀಳಿ, ಈ ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಬರದೇ ಇರಲಿ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ರು. ಇನ್ನು ಕೆಲವು ಕಲ್ಲಿನ ದಿಂಬುಗಳನ್ನ ಈ ಕ್ರಿಮಿ ಕೀಟಗಳು ಮಲಗಿದ್ದಾಗ ಕಿವಿಯೊಳಗೆ ಬಾಯಿಯೊಳಗೆ ಹೋಗದೇ ಇರಲಿ ಅನ್ನೋ ಒಂದು ಕಾರಣಕ್ಕಾಗಿ ಮಾಡ್ತಾ ಇದ್ರು. ಈ ಜಪಾನ್ನಲ್ಲಿ ಮರದ ಪಿಲ್ಲೋ, ವುಡನ್ ಪಿಲ್ಲೋಗಳನ್ನ ಯಾಕೆ ಬಳಸ್ತಾ ಇದ್ರು ಅಂದ್ರೆ, ಮಲಗಿರ್ಬೇಕಾದ್ರೆ ಅವರ ಕೂದಲು ಹಾಗೆ ಚೆನ್ನಾಗಿ ಇರಲಿ ಅಂತ. ಸೊ ಆಗಿನ ಕಾಲದ ಇಂಗ್ಲೆಂಡ್ ರಾಜ ಕಿಂಗ್ ಹೆನ್ರಿ VIII ಈ ಮೃದುವಾದಂತಹ ದಿಂಬುಗಳನ್ನ ಬಳಸೋದನ್ನ ಬ್ಯಾನ್ ಮಾಡ್ತಾರೆ. ಸೊ ಅವರ ಒಂದು ಅಭಿಪ್ರಾಯದಲ್ಲಿ ಈ ಮೃದುವಾದಂತಹ ದಿಂಬುಗಳನ್ನ ಯೂಸ್ ಮಾಡೋದು ಒಂದು ವೀಕ್ನೆಸ್ ಸಿಂಬಲ್. ಅದಕ್ಕೆ ಪ್ರೆಗ್ನೆಂಟ್ ಮಹಿಳೆಯರನ್ನ ಬಿಟ್ಟು ಯಾರೂ ಕೂಡ ಈ ಮೃದುವಾದಂತಹ ದಿಂಬುಗಳನ್ನ ಬಳಸ್ತಾ ಇರಲಿಲ್ಲ. ಸೊ ಬೇಸಿಕ್ಲಿ ಅವ್ರ ಲಾಜಿಕ್ ಏನಿತ್ತು ಅಂದ್ರೆ, ಸಾಫ್ಟ್ ದಿಂಬುಗಳನ್ನ ಯೂಸ್ ಮಾಡಿದ್ರೆ ವೀಕ್ ವ್ಯಕ್ತಿ, ಅದೇ ನೀವು ಸೂಪರ್ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಬೇಕಾದ್ರೆ ದಿಂಬುಗಳನ್ನ ಬಳಸದೇ ಮಲಗಬೇಕು. ನಾವು ಇವಾಗ ಬಳಸುವಂತ ದಿಂಬುಗಳು ಅಂದ್ರೆ ಆ ರೀತಿಯ ದಿಂಬುಗಳನ್ನ 1897 ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಟೈಮಲ್ಲಿ ಒಂದು ಮಾಸ್ ಪ್ರೊಡ್ಯೂಸ್ ಮಾಡ್ತಾರೆ. ಆದ್ರೆ ಇವಾಗ ಮಾರ್ಕೆಟಲ್ಲಿ ನಿಮಗೆ ಯಾವ ರೀತಿ, ಯಾವ ಕ್ವಾಲಿಟಿ, ಯಾವ ಟೆಕ್ಸ್ಚರ್, ಯಾವ ಡಿಸೈನ್, ಹಾರ್ಡ್ ಪಿಲ್ಲೋನ, ಸಾಫ್ಟ್ ಪಿಲ್ಲೋನ, ಸಿಂಥೆಟಿಕ್ ಅಂತೆ, ಕಾಟನ್ ಅಂತೆ, ನಿಮ್ಮ ಮನೆಯ ಇಂಟೀರಿಯರ್ಸ್ಗೆ ತಕ್ಕಂತೆ ದಿಂಬುಗಳನ್ನ ಕೂಡ ಕಸ್ಟಮೈಸ್ ಮಾಡ್ತಾರೆ. ಈ ಎಡಬದಿ ಮಲಗೋರಿಗೆ ಒಂದ್ ದಿಂಬು, ಬಲಬದಿ ಮಲಗೋರಿಗೆ ಒಂದ್ ದಿಂಬು, ಹೊಟ್ಟೆ ಮೇಲ್ ಮಲಗೋರಿಗೆ ಒಂದ್ ದಿಂಬು, ಬೆನ್ ಮೇಲ್ ಮಲಗೋರಿಗೆ ಒಂದ್ ದಿಂಬು, ವೆರೈಟಿ ಮೇಲೆ ವೆರೈಟಿ. ಸೊ ಈ ಮಲಗೋ ಭಂಗಿ ಬಗ್ಗೆ ಮಾತಾಡ್ತಾ, ನೀವು ಯೂಶ್ವಲಿ ಯಾವ ಭಂಗಿ, ಯಾವ ಪೊಸಿಷನಲ್ಲಿ ಮಲಗ್ತೀರ? ಯಾಕಂದ್ರೆ ನೀವು ಮಲಗೋ ಅಂತ ಒಂದು ಪೊಸಿಷನ್ ನಿಮ್ಮ ಬಾಡಿ ಮೇಲೆ ತುಂಬಾ ಅಂದ್ರೆ ತುಂಬಾ ಪ್ರಭಾವವನ್ನ ಬೀರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು ಅಂದ್ರೆ ಡೆಫಿನೆಟ್ಲಿ ಸುಮಾರು ಸೀರೀಸೇ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಊಟ ಆದಮೇಲೆ ಎಡಬದಿ ಲೆಫ್ಟ್ ಸೈಡ್ ಮಲಗೋದು ಯಾವಾಗ್ಲೂ ಒಳ್ಳೆಯದು. ಯಾಕಂದ್ರೆ ಎಡಬದಿಯಲ್ಲಿ ಮಲಗೋದ್ರಿಂದ ನಿಮ್ಮ ಡೈಜೆಷನ್ ಚೆನ್ನಾಗಿರುತ್ತೆ, ಜೊತೆಗೆ ಎದೆ ಉರಿ ಕೂಡ ಕಡಿಮೆ ಇರುತ್ತೆ. ತುಂಬಾ ಜನ ಈ ಸೀದಾ ಮಲಗೋದು ತುಂಬಾ ಒಳ್ಳೇದು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಸೀದಾ ಮಲಗೋದ್ರಲ್ಲೂ ಕೂಡ ಅದರದೇ ಆದಂತಹ ಒಂದು ಇಫೆಕ್ಟ್ಸ್ ಇರುತ್ತೆ. ಇದೆಲ್ಲ ಕೇಳಿ, ಅಯ್ಯೋ ಇಷ್ಟು ದಿನ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದೆ, ಇವಾಗ ಈ ಅನಲೈಸ್ ಎಲ್ಲ ಮಾಡಿ ನಿದ್ರೆ ಮಾಡ್ಬೇಕಾ? ನಿದ್ರೆ ಮಾಡೋದು ಈಸಿ ಆಗಿರ್ಬೇಕಿತ್ತಲ್ಲ, ನಮ್ಮನೆ ಬೆಕ್ಕು ಹೇಗೇಗೋ ಮಲಗುತ್ತೆ, ಕೆಲವೊಮ್ಮೆ ಸೀದಾ, ಕೆಲವೊಮ್ಮೆ ಉಲ್ಟಾ, ಕೆಲವೊಮ್ಮೆ ರೈಟ್ ಸೈಡ್, ಲೆಫ್ಟ್ ಸೈಡ್. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಒಂದು ಸಹಜವಾದಂತಹ ನಿದ್ರಾ ಭಂಗಿ, ಸ್ಲೀಪಿಂಗ್ ಪೊಸಿಷನ್ ಯಾವುದು ಅಂತ ಯಾರಿಗೂ ಗೊತ್ತಿಲ್ಲ. ಜನರೇಷನ್ ಇಂದ ಜನರೇಷನ್ಗೆ ನಮ್ಮ ಬಾಡಿ ಕೂಡ ಒಂದು ಹೊಸತನಕ್ಕೆ ಅಡಾಪ್ಟ್ ಆಗುತ್ತೆ. ಈ ಬಾಡಿ ಅವೇರ್ನೆಸ್ ಮತ್ತೆ ಮೂಮೆಂಟ್ ಪ್ರಾಕ್ಟೀಸ್ ಅಂತ ಒಂದು ಟೆಕ್ನಿಕ್ ಇದೆ, ಇದನ್ನ ನಾವು ಅಲೆಕ್ಸಾಂಡರ್ ಟೆಕ್ನಿಕ್ ಅಂತ ಕರಿತೀವಿ. ಸೊ ಈ ಟೆಕ್ನಿಕ್ನ ಪ್ರಕಾರ ಮಲಗುವಂತ ಉತ್ತಮ ಭಂಗಿ ಅಂದ್ರೆ ಸೈಡ್ ಮಲಗೋದು. ನಾವು ಮಲಗೋದು ಫ್ಲಾಟ್ ಬೆಡ್ ಮೇಲೆ, ಆದ್ರೆ ಮನುಷ್ಯನ ಯಾವ ಅಂಗ ಕೂಡ ಫ್ಲಾಟ್ ಇರೋದೇ ಇಲ್ಲ. ಸೊ ಹೊಟ್ಟೆ ಮೇಲ್ ಮಾಡಿ ಸೀದಾ ಮಲ್ಕೊಂಡಾಗ ನಮ್ಮ ಪಾಸ್ಚರ್ ಅಲ್ಲಿ ಚೇಂಜಸ್ ಇರುತ್ತೆ, ಇದನ್ನ ನಾವು ಪಾಸ್ಟೀರಿಯರ್ ಪೆಲ್ವಿಕ್ ಟೇಲ್ ಅಂತ ಕರಿತೀವಿ. ನಾವು ಒಂದಿನ ಈ ರೀತಿ ಸೀದಾ ಮಲಗೋದ್ರಿಂದ ಡೆಫಿನೆಟ್ಲಿ ಯಾವುದೇ ತೊಂದರೆ ಇಲ್ಲ, ಆದ್ರೆ ವಾರಗಳು, ತಿಂಗಳುಗಳು ಇದೇ ರೀತಿ ಮಲಗೋದ್ರಿಂದ ರಿಪಿಟೇಟಿವ್ ಸ್ಟ್ರೆಸ್ ಇಂಜುರಿ ಆಗಬಹುದು. ಇದು ಬರೀ ಸೀದಾ ಮಲಗೋದ್ರಿಂದ ಮಾತ್ರ ಅಲ್ಲ, ಉಲ್ಟಾ ಮಲಗೋದು ಅಂದ್ರೆ ಹೊಟ್ಟೆ ಕೆಳಗೆ ಮಾಡಿ ಬೆನ್ ಮೇಲ್ ಮಾಡಿ ಮಲಗೋದ್ರಿಂದ ಕೂಡ ಇದೇ ಒಂದು ಕಂಡೀಷನ್ ಆಗ್ಬೋದು. ಸೊ ಮಲಗೋವಾಗ ಎಡಬದಿ ಮಲಗೋದು ಈಸ್ ಆಲ್ವೇಸ್ ಬೆಟರ್. ಇವತ್ತಿನ ನಮ್ಮ ಆಸ್ಟಿನ್ ಡಾಕ್ಟರ್ ಅವರ ಸೂಪರ್ ಸಿಂಪಲ್ ಹ್ಯಾಬಿಟ್ ಅಂದ್ರೆ, ಇವತ್ತಿಂದ ನಿಮಗೆ ಸರಿಯಾಗುವಷ್ಟು ದಿಂಬುಗಳನ್ನ ಇಟ್ಕೊಂಡು ಎಡಬದಿಯಲ್ಲಿ ಮಲಗೋದನ್ನ ಪ್ರಾಕ್ಟೀಸ್ ಮಾಡಿ. ಆಸ್ಟಿನ್ ಡಾಕ್ಟರ್ ಅವ್ರದ್ದು ವೈಡ್ ಶೋಲ್ಡರ್, ಅದಕ್ಕೆ ಅವರು ಎರಡು ದೊಡ್ಡ ದಿಂಬುಗಳನ್ನ ಇಟ್ಕೊಳ್ತಾರೆ. ನಿಮ್ಮ ಬಾಡಿಗೆ ಬೇಕಾದಷ್ಟು ದಿಂಬುಗಳನ್ನ ನೀವು ಇಟ್ಕೊಳ್ಳಿ. ಸೆಕೆಂಡ್ ಪಿಲ್ಲೋನ ಯೂಶ್ವಲಿ ನಾವು ಚಿಕ್ಕವರಿದ್ದಾಗ ಒಂದು ದಿಂಬ್ ಹಿಡ್ಕೊಂಡು ಮಲಗ್ತಾ ಇದ್ವಿ, ರೈಟ್? ಅದೇ ರೀತಿ ನಿಮ್ಮ ಎರಡನೇ ದಿಂಬನ್ನ ಪಕ್ಕದಲ್ಲೇ ಇಡಿ, ಮೂರನೇ ಹಾಗೂ ಕೊನೆಯ ದಿಂಬನ್ನ ನಿಮ್ಮ ಎರಡು ಕಾಲು ಗಂಟುಗಳ ಮಧ್ಯದಲ್ಲಿ ಇಡಿ. ಇದರ ಬಗ್ಗೆ ಸಾಕಷ್ಟು ಆರ್ಟಿಕಲ್ಸ್ ಇದೆ, ನೀವು ಡೆಫಿನೆಟ್ಲಿ ಅದನ್ನು ಓದಬಹುದು. ಯೂಶ್ವಲಿ ಬೆನ್ ನೋವು ಇದ್ದವರು ಈ ಸೊಂಟದ ಭಾಗದಲ್ಲಿ ಒಂದು ಚಿಕ್ಕ ದಿಂಬನ್ನ ಇಟ್ಕೊಳ್ತಾರೆ. ನಿಮ್ಮ ಬೆಡ್ ಸ್ವಲ್ಪ ಹಾರ್ಡ್ ಇದ್ರೆ ಅವಾಗ ನೀವು ಈ ದಿಂಬನ್ನ ಯೂಸ್ ಮಾಡ್ಬೋದು.
ಸೊ ಈ ಅಲೆಕ್ಸಾಂಡರ್ ಟೆಕ್ನಿಕ್ನ ಹಿಂದಿರುವಂತ ಉದ್ದೇಶ ಅಂದ್ರೆ ಮಲಗೋವಾಗ ನಿಮ್ಮ ಬಾಡಿಲಿ ಯಾವುದೇ ಇಂಬ್ಯಾಲೆನ್ಸ್ ಇರಬಾರ್ದು ಅಂತ. ನಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವರು ಈ ಟೆಕ್ನಿಕ್ನ ಪರ್ಸ್ನಲಿ ಟ್ರೈ ಮಾಡಿ ಒಂದೇ ವಾರದಲ್ಲಿ ಅವರ ಪೇನ್ ಎಲ್ಲ ಕಡಿಮೆ ಆಯಿತು. ಸೊ ನೀವು ಖಂಡಿತವಾಗ್ಲೂ ಈ ಸೂಪರ್ ಸಿಂಪಲ್ ಹ್ಯಾಬಿಟ್ನ ಟ್ರೈ ಮಾಡಿ ನಿಮಗೆ ಬೇಕಾದಷ್ಟು ದಿಂಬುಗಳನ್ನು ಇಟ್ಕೊಂಡು ಆರಾಮಾಗಿ ನಿದ್ರೆ ಮಾಡಿ. ಯಾಕಂದರೆ ನೀವು ಹೇಳಬೇಕಾದ್ರೆ ಫ್ರೆಶ್, ಪೇನ್ ಫ್ರೀ ಹಾಗೂ ಆರಾಮಾಗಿ ಹೇಳಬೇಕು. ಇದು ಇವತ್ತಿನ ನಿಮ್ಮ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್. ಈ ಎಪಿಸೋಡ್ ನಿಮಗೆ ತುಂಬ ಇಷ್ಟ ಆಯಿತು, ಇನ್ಫಾರ್ಮೇಟಿವ್ ಅನಿಸ್ತು, ಇಂಟ್ರೆಸ್ಟಿಂಗ್ ಅನಿಸ್ತು ಅಂದರೆ ಡೆಫಿನೆಟ್ಲಿ ಈ ಎಪಿಸೋಡ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ವಾಟ್ಸಪ್ ಗ್ರೂಪ್ ಎಲ್ಲ ಕಡೆ ಹಂಚ್ಕೊಳ್ಳಿ. ಹಾಗೆ ನಮ್ಮ ದಿ ಹ್ಯಾಬಿಟ್ ಕೋಚ್ ಕನ್ನಡ ಪಾಡ್ಕಾಸ್ಟ್ನ ಎಲ್ಲ ಎಪಿಸೋಡ್ನ ಕೇಳ್ಬೋದು ivmpodcast.com ವೆಬ್ಸೈಟಲ್ಲಿ, ivm ಆ್ಯಪಲ್ಲಿ ಹಾಗೂ ಎಲ್ಲ ಮೇಜರ್ ಆಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ. ನಮ್ಮ ಹ್ಯಾಬಿಟ್ ಕೋಚ್ ಆಸ್ಟಿನ್ ಡಾಕ್ಟರ್ ಅವ್ರನ್ನ ನೀವು ಡೆಫಿನೆಟ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ರೆ ಅವರಿಗೆ ಖಂಡಿತವಾಗ್ಲೂ DM ಮಾಡ್ಬೋದು. ಅವರ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ @ashtindoc, ಅವರ ಟ್ವಿಟರ್ ಹ್ಯಾಂಡಲ್ @ashtindoc. ನನ್ನನ್ನು ಕೂಡ ನೀವು ಡೆಫಿನೆಟ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು, ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ @spoorthispeaks. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೊಂದು ಸೂಪರ್ ಸಿಂಪಲ್ ಹ್ಯಾಬಿಟ್ ಒಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಬಬಾಯ್ ಆ್ಯಂಡ್ ಟೇಕ್ ಕೇರ್. Hey everybody, it's been a great week on the IVM Podcast Network. On Cyrus Says, Cyrus talks to a close friend and veteran actor Dolly Thakur about her new book, Regrets, None, and her amazing career spanning over 5 decades. On Terde Mere Raste, Keshav travels to the Pearl of the Hills, Mussoorie. Discover a city that cherishes her tourist spots as much as her famous residents. Our tagline's a relic of the past. On Sparta with Sid, Siddharth analyzes whether taglines still hold relevance in today's world. On GBCD, Farad and Sunetra reflect on the perks and quirks of living with family. And on Hans Fondi, hear an interesting story, Neem Ki Pattiya, voiced by KC Shankar and written by Sarang Upadhyay. Do follow us on social media. We're IVM Podcast on Twitter, Facebook, Instagram, and LinkedIn. And remember, if you're enjoying this show or any of our other shows for that matter, please do tell a friend. Also, do check out our various YouTube channels. You can catch them on ivmpodcast.com/YouTube. And finally, we'd like to thank our sponsors on the network this week: Cred, Bank of Baroda, Quarta, CoinSwitch, Kuber, Slay Coffee, Intel, and Oxfam India. Thank you so much for making this possible. A wise man once said, traveling, it makes you speechless, then turns you into a storyteller. Well, listen to such travel stories and experiences exploring India on the Musafir Stories with us, Saif and Faiza. Catch us on the IVM website, app, or wherever you get your podcasts from.